ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ಅವಧಿಗೆ ಸ್ವಾಗತ. ಇವತ್ತಿನ ದಿನ ನಾವು ಒಂದೇ ದೇವರ ಹಾಡು ನೀರಿನ ಒಂದು
ಹೆಂಗ ಮಳಿ ಆಗ್ಬೇಕು ಅಂತಂದ್ರೆ ಬಿಸಿಲು ಬೀಳ್ತದ, ಭೂಮಿ ಮೇಲಿನ ಸಮುದ್ರದೊಳಗಿನ ನೀರೆಲ್ಲ ಆವಿಯಾಗಿ ಏನಪ್ಪಾ ಅಂತಂದ್ರೆ ಮೇಲೆ ಹೋಗ್ತದ, ಮೇಲೆ ಹೋಗಿ ಗಲಿ ತೋರಿಸಿ ಮೋಡಗಳಾಗ್ತವ, ಮೋಡಗಳು ಕರೆಗೆ ಏನಪ್ಪಾ ಅಂತಂದ್ರೆ ಮಳೆಯನ್ನು ಸುಡ್ತವ, ಮಳೆ ಏನಾಗ್ತದಪ್ಪ ಅಂತಂದ್ರೆ ಮತ್ತೆ ಭೂಮಿ ಮೇಲೆಲ್ಲ ನೀರು ಹರಿದು ಹೋಗ್ತದ, ಅಂತರ್ಜಲ ಆಗ್ತದ, ಸರೋವರಗಳು ತುಂಬಿಕೊಳ್ತವ, ಆ ಸರೋವರಗಳು ನದಿಗಳು ಕೆರೆಗಳು ಎಲ್ಲವೂ ತುಂಬಿಕೊಳ್ತವ, ಮತ್ತು ಸೂರ್ಯನ ಬಿಸಿಲಿಗೆ ಏನಪ್ಪಾ ಅಂತಂದ್ರೆ ಆವಿಯಾಗಿ ಮೇಲೆ ಹೋಗ್ತಿರ್ತದೆ, ಮತ್ತೆ ಅಲ್ಲಿ ಗಲಿ ತೋರಿಸಿ ಅಲ್ಲಿ ಮೋಡಗಳಾಗ್ತದ, ಮಳೆ ಸಿಗ್ತದೆ. ಹೀಗೆ ಒಂದಕ್ಕೊಂದಕ್ಕೊಂದು ಏನಪ್ಪಾ ಅಂದ್ರೆ ಬಹಳಷ್ಟು ಸಂಬಂಧಗಳನ್ನು ಹೊಂದಿರತಕ್ಕಂತ ಒಂದು ವಿಚಾರಗಳನ್ನ ನಾವಿಲ್ಲಿ ನೋಡ್ತೀವಿ. ಹಂಗ ಮನುಷ್ಯನ ಒಂದು ಜೀವ ಸರಪಳಿಯ ಗುರು ಕೂಡ ಹಂಗೆ, ಮನುಷ್ಯನು ಕೂಡ ಬದುಕಬೇಕಾಗ್ತದ್ರೆ ಸಾಕಷ್ಟು ವಿಚಾರಗಳಿಗೆ ಅಲ್ಲಿ ಅವನಿಗೆ ಹೊಂದ್ಕೊಳ್ಬೇಕಾಗಿರ್ತದೆ ಅನ್ನೋದು ಆ ಒಂದು ವಿಚಾರಗಳನ್ನ ನಾವಿಲ್ಲಿ ನೋಡೋಣ. ಏನ್ ಹೇಳ್ತಾರೆ ಎಚ್ಎಲ್ ಪುಷ್ಪ ಅವರು ಅಂತ, ಬದುಕು ಬದುವ ಬೇಲಿಯಲ್ಲಿ ಮಂಗೆ ಮರದ ಜೋಲಿಯಲ್ಲಿ ನೋಡ್ರಿ ಎಷ್ಟು ಚಂದ ಹೇಳ್ತಾರೆ, ಬದುಕು ಬದುವ ಬೇಲಿಯಲ್ಲಿ ಮಂಗೆ ಮರದ ಜೋಲಿಯಲ್ಲಿ ಅರಳಿದ ಹೂವು ಮಲಗಿದ ಮಲ್ಲಿ ಮಲಗಿದೆ ಮಲ್ಲಿಯಂತ ಮಲ್ಲಿಗೆಯಂತ ರೂಪು ತಾಯಿಯಂತ ನೆರಳಲು ಕರುಳಿನಂತ ಮಡಿಲು ನೋಡ್ರಿ ಆ ಗಿಡಗಳು ಅದರೊಳಗೆ ಅರಳಿರ್ತಕ್ಕಂತ ಹೂವುಗಳನ್ನ ಕಿತ್ಕೋತಾರೆ ಅನ್ನೋದನ್ನು ಕೂಡ ಅವ್ರು ನೋಡ್ತಾರಲ್ಲ ಗೊತ್ತಿರೋದಿಲ್ಲ. ಅವ್ರೆ ಇವರು ಮನುಷ್ಯರನ್ನ ಒಂದು ತೊಂದರೆ ಮಾಡ್ತಾರೆ ಅನ್ನೋದು ಗುರುತಿದ್ರು ಕೂಡ ಅವೇನ್ ಮಾಡ್ತಾರೆ ಮತ್ತೆ ಮತ್ತೆ ಹೂವುಗಳನ್ನ ಅರಳಿಸ್ತಾವ, ಮತ್ತೆ ಮತ್ತೆ ಹಣ್ಣುಗಳನ್ನ ಕೊಡ್ತಾವ, ಕಡಿದರೂ ಕೂಡ ಮತ್ತೆ ಚಿಗುರೆ ನಮಗೆ ನೆರಳನ್ನು ಕೊಡುವಂತ ಮರಗಳು ಆ ನೆರಳುಗಳು ಕಡಿದಿರ್ತೀವಿ. ಆದ್ರೂ ಕೂಡ ನಾವು ಮತ್ತೆ ನಮ್ಮ ಅವಶ್ಯಕತೆ ಬಿತ್ತು ಅಂತಂದ್ರೆ ಆ ಮರವನ್ನೇ ನಾವು ಕಡಿದು ನಾವು ಬದುಕುವಂತ ಬದುಕು ಸಾಗಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಕ್ಕಂಥವ್ರು. ಹಂಗ ಬದುಕು ಬರುವ ಬೇಲಿಯಲ್ಲಿಯೇ ಹೊಂಗೆ ಮರದ ಜೂಲಿ ನೋಡ್ರಿ ಅರಳಿದ ಹೂವುಗಳು ಮಲಗಿದೆ ಮಲ್ಲಿಗೆ ಮಲಗಿದೆ ಮಲ್ಲಿಗೆ ಅಂತೆ ರೂಪು ನೋಡ್ರಿ ಅದ್ರದ ಮಲ್ಲಿಗೆಯ ರೂಪ ಅಂತಂದ್ರೆ ಅದು ಮರಳಲಿ ಮರಳದ ಇರಲಿ ಅದು ಒಂದು ನೋಡ್ಲಿಕ್ಕೆ ಒಂದು ಸೌಂದರ್ಯ ಅನ್ನಿಸ್ತದೆ ಅನ್ನೋದು ತಾಯಿ ಅಂತ ತಾಯಿ ಎಷ್ಟೇ ನಾವು ಎಷ್ಟೇ ನಮ್ಮನ್ನು ಸೇವ್ ಮಾಡಿಕೊಂಡ್ರು ಕೂಡ ತಾಯಿ ನಮ್ಮನ್ನ ದೂರ ಸರಿಸುವುದಿಲ್ಲ. ಹಂಗ ತಾಯಿ ಅಂತ ಮಡಿಲನ್ನು ಕೊಟ್ಟು ಕಾಪಾಡುವಂತ ಆ ಮರದ ನೆರಳು ಕೂಡ ನಮಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಕರುಣನಂತ ಮಡಲು ತಾಯಿ ಅಂತ ಒಂದು ಪ್ರೀತಿಯನ್ನ ಕೊಡ್ತಕ್ಕಂತ ಒಂದು ಮರ. ಆದ್ರೆ ಇವತ್ತಿನ ದಿನ ನಾವೇ ಮಾಡಬೇಕು ಆ ಮರಗಳನ್ನ ಎಲ್ಲರೂ ಕಡ್ಕೊಂಡು ನಮ್ಮ ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿಕ್ಕಿವಿ ಅನ್ನೋದು. ಆದ್ರೆ ಅದು ನಮಗೆ ನೆರಳು ಕೊಡ್ತದ, ಹೂವು ಕೊಡ್ತದ, ಹಣ್ಣು ಕೊಡ್ತದ, ಗಾಳಿಯನ್ನು ಕೊಡ್ತದ, ಸಾಕಷ್ಟು ಸೌಲಭ್ಯಗಳನ್ನು ನಮಗೆ ಕೊಡ್ತದ ಅನ್ನುವಂಥದ್ದು. ನೆತ್ತಿ ಮೇಲೆ ಸೂರು ಮೇಲೆ ಮೇಲೆ ರವಿಯ ಕಣ್ಣು. ನಮಗೆ ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಕೂಡ ಉಳ್ಕೊಳ್ಳಿಕ್ಕೆ ವಾಸಕ್ಕೂ ಒಂದು ಮನೆ ಅನ್ನುವಂಥದ್ದು ಬೇಕೇ ಬೇಕು. ಇರಲಿಲ್ಲ ಅಂತಂದ್ರೆ ರವಿಯ ಕಣ್ಣು ನೆತ್ತಿ ಮೇಲೆ ರವಿಯ ಕಣ್ಣು ಸೂರ್ಯನ ಬಿಸಿಲಿನ ಒಂದು ತಾಪಕ್ಕೆ ತಡ್ಕೊಳ್ಳುವಂತ ಶಕ್ತಿ ನಮಗಿಲ್ಲ. ತೆಂಗು ಹಂಗೆ ಹಿಪ್ಪೆ ಬೇವು ಜೀವ ಜಾಲ ನೀದಿವೆ ಬದುಕು ಬಂಡಿ ಕುರುಳುತ್ತಲಿದೆ. ಎಲ್ಲರೂ ಒಬ್ಬೊಬ್ಬರು ಒಂದಿಷ್ಟು ಏನೋ ಬೆಳೆದಿರ್ತಕ್ಕಂತ ಬೆಳೆಗಳನ್ನು ಮಾರಿ ತಮ್ಮ ಜೀವವನ್ನು ಉಳಿಸಿಕೊಳ್ಳಬೇಕು, ಬದುಕಿನ ಬಂಡಿಯನ್ನು ಉಳಿಸ್ಬೇಕಾಗುತ್ತೆ. ತೆಂಗಾಗಿರ್ಬೋದು ಹಂಗೆ ಆಗಿರ್ಬೋದು ಹಿಪ್ಪೆ ಆಗಿರ್ಬೋದು ಬೇವು ಆಗಿರ್ಬೋದು ಈ ಎಲ್ಲ ಜೀವ ಜಾಲ ವಸ್ತುಗಳನ್ನು ತಾವು ತಿಂದು ಒಂದಿಷ್ಟು ಮಾರಿ ಬದುಕನ್ನ ಉಳಿಸಿಬಿಟ್ಟಿದ್ದಾರೆ. ತೈಲವಿದೆ ಭಕ್ತಿ ಇದೆ ಬದುಕು ಬಂಗಾರವಿದೆ ಅರಳಿದ ಕೈಯ ಕಮಲದಲ್ಲಿ ನಾಳಿನ ಚಿನ್ನದಂತ ಬೆಳಕಿದೆ. ಪ್ರತಿಯೊಬ್ಬರ ಜೀವನದೊಳಗೂ ನಾಳೆಗೋಸ್ಕರ ಎಷ್ಟು ಬೇಕೋ ಅಷ್ಟು ನಮಗ ಬೇಕಾದಂತಹ ಸಾಮರ್ಥ್ಯಗಳ ಅಳತೆ ವಸ್ತುಗಳ ಬಲಹವು ಆದರೂ ಕೂಡ ನಮ್ಮ ಬದುಕು ಬಂಗಾರದಾಗಿ ಇದ್ರೂ ಕೂಡ ನಾವು ಇನ್ನೂ ಅಷ್ಟು ಬಳಸಬೇಕು, ಇನ್ನೂ ಅಷ್ಟು ತಗೋಬೇಕು, ಇನ್ನೂ ಅಷ್ಟು ನಾವು ದುಡಿಬೇಕು ಅಂತ ತಿಳ್ಕೊಂಡು ನಾವೇನಪ್ಪಾ ಅಂದ್ರೆ ಅತಿಯಾದ ಆಸೆ ಏನಪ್ಪಾ ಅಂದ್ರೆ ಸಿಲುಕಿಕೊಂಡು ನಮ್ಮ ಬಂಗಾರದಂತ ಜೀವನವನ್ನು ನಾವು ಕಳ್ಕೊಳ್ಳಕತ್ತೀವಿ. ಅರಳಿದ ಕೈಯ ಕಮಲದಲ್ಲಿ ನಾಳಿನ ಚಿನ್ನದಂತ ಬೆಳಕಿದೆ. ನಾಳಿಗೂ ಇವತ್ತಿನಿಂದ ಇವತ್ತಿಗೆ ಸಾಕಾಗಿ ಉಳಿದರೂ ಕೂಡ ನಾಳೆ ನಮಗೆ ಸಾಕಾಗುವಷ್ಟು ಇದ್ರೂ ಕೂಡ ನಾವೇನಪ್ಪ ಅಂತಂದ್ರೆ ಒಂದು ಆನಂದದ ಬದುಕನ್ನು ಸಾಗಿಸೋದಿಲ್ಲ. ಆದ್ರೂ ಕೂಡ ನಾವು ಚಿಂತೆ ಒಳಗೆ ಬದುಕ್ತಿರ್ತೀವಿ ಅನ್ನೋದು. ಹಂಗ ಎಲ್ಲವೂ ಇದ್ದಾಗಲೂ ಕೂಡ ನಮಗೆ ಕೂರ್ತದ ನಾಳೆ ಬದುಕು ಬಂಗಾರ ಅಂತ ಇರ್ತದ ಅಂತಂದ್ರೆ ಇವತ್ತು ನಾವು ಹೆಂಗಿರ್ಬೇಕು ಬಹಳ ಆನಂದದಿಂದ ಇರ್ಬೇಕು. ಅಂದಾಗ ಮಾತ್ರ ನಾವು ನಮ್ಮ ಜೀವನವನ್ನ ಬಂಗಾರ ಮಾಡಿಕೊಳ್ಳಿ ಸಾಧ್ಯತೆ. ನಾಳೆ ಸಾಗಿಸಿ ಅಂತ ಇದ್ರೂ ಕೂಡ ನಾವು ಚಿಂತೆ ಮಾಡಿದ್ರೆ ಇವತ್ತೂ ದಿನ ಹಾಳಾಗ್ತದೆ ನಾಳೆಗೂ ಕೂಡ ದಿನ ಹಾಳಾಗ್ತದೆ ಅನ್ನೋದು. ಹೊಳೆಯ ದಂಡೆಯ ಸಾಲಿನಲ್ಲಿ ರಾಜ್ಯ ಹುಟ್ಟಿ ರಾಜ್ಯ ಉರುಳಿ ಸಾಗಿ ಸಾಗಿ ಶತಶತಮಾನಗಳ ನೇಗಿಲ ಯೋಗಿ ಸಾಗಿ ಸಾಗಿ ಅದೇ ಸಂತೆ ಅದೇ ಜಾತ್ರೆ ಗೊಬ್ಬರದ ಹಾಡು ತುಂಬಿದೆ. ನೋಡ್ರಿ ಹೊಳೆ ದಂಡಿ ಒಳಗೆ ಪ್ರತಿ ವರ್ಷ ಮಳೆಗಾಲದಾಗ ಮಳೆ ಆಯ್ತು ಅಂದ್ರೆ ಹೊಳೆ ಹರಿದು ಹರಿತವ ಆ ಹೊಳೆಗಳ ಒಂದು ನೀರು
ಜೀವನೋಪಾಯಕ್ಕಾಗಿ ಬೇಕಾಗಿರುವಂತಹ ಬೆಳೆಗಳನ್ನ ಬೆಳ್ಕೊಂಡೇ ಬೆಳ್ಕೊತಾನ. ಇದರಿಂದ ನೋಡ್ರಿ ರಾಜ್ಯಗಳು ಹುಟ್ಟಿ ರಾಜ್ಯಗಳು ಉರುಳಿ ಸಾಗಿ ಹೋಗ್ತಾವೆ. ಎಷ್ಟೋ ಎಲ್ಲ ನಾಗರಿಕತೆಗಳು ಕೂಡ ನದಿ ದಂಡೆ ಮೇಲೆ ಆಗಿರುವಂತದ್ದು. ಈಜಿಪ್ಟ್ ನಾಗರಿಕತೆ ನೈಲ್ ನದಿ ದಂಡೆ ಮೇಲೆ, ಮೆಸೊಪಟೇಮಿಯ ನಾಗರಿಕತೆ ಆ ಒಂದು ನದಿ ದಂಡೆ ಮೇಲೆ. ಹಿಂಗ ಒಂದೊಂದು ನದಿಗಳು ಒಂದೊಂದು ನದಿ ದಂಡೆ ಮೇಲೆ ಅಲ್ಲಿರ್ತಕ್ಕಂಥದ್ದು ಆ ಅರಳಿ ನಿರ್ಣಾಮವಾಗಿರುವಂಥದ್ದು ಕೂಡ ನಮಗೆ ಕಂಡುಬರುತ್ತದೆ. ಎಷ್ಟೋ ಶತಶತಮಾನಗಳಿಂದ ಬಿತ್ತುವಂತ ರೈತ, ಕೃಷಿ ಮಾಡ್ತಕ್ಕಂಥ ರೈತ ಕೃಷಿ ಮಾಡ್ತಾನ ಸಾಗಿನ ಅದೇ ಚಿಂತೆ ಅದೇ ಹಾಡು ಅದೇ ಗೊಬ್ಬರದ ಹಾಡುಗಳನ್ನ ಹಾಡ್ತಾ ಇವತ್ತಿನ ದಿನ ಏನಪ್ಪ ಅಂತಂದ್ರೆ ಅದ ಸಂತಿ ಜಾಸ್ತಿ ಮಾಡ್ಕೊತ ಅದ ಗೊಬ್ಬರದ ಹಾಡು ಹಾಡ್ಕೊತ ಇನ್ನೂ ಒಕ್ಕಲ್ತನ ಮಾಡಕತ್ತಾನ ವಿನಃ ಅವ ಮೇಲ್ ಬಂದೇ ಇಲ್ಲ. ಯಾಕಂತಂದ್ರೆ ಎಲ್ಲವೂ ಕೂಡ ನೇರವಾಗಿ ದುಡಿದವನಿಗೆ ಲಾಭವೇ ಇಲ್ಲಾದಂತ ಒಂದು ಸಂದರ್ಭ ಒಳಗೆ ರೈತ ಹೇಗೆ ಮೇಲ್ ಬರ್ಲಿಕ್ಕಾಗ್ತದ ಅನ್ನುವಂಥದ್ದು. ಈ ರೀತಿ ಒಳಗೆ ಬಳೆದಂಡೆಯ ಸಾಲಿನೊಳಗೆ ರಾಜ್ಯಗಳು ಹುಟ್ಟ್ಯಾವ, ರಾಜ್ಯಗಳು ನಿರ್ಣಾಮವಾಗಿ ಮತ್ತೆ ಜೀವನ ಸಾಗಿಸ್ಲಿಕ್ಕಿವೆ ಅನ್ನುವಂಥದ್ದನ್ನ ವಿಚಾರಗಳನ್ನ ಅಲ್ಲಿ ಹೇಳ್ತಾ ಇರುವಂಥದ್ದು. ನೋಡಿರನ್ನ ನೋಡಿರೋ ಈ ಲೋಕವ ಬಣ್ಣ ಬಣ್ಣ ಚಿಟ್ಟೆ ಹಾರಿ ಮೃಂಗದ ಸಂಗೀತ ಕೇಳಿ ಕೆಳಗೆ ಬಗ್ಗೆ ಜೀವ ಹೂವ ಹಾಸಿಗೆ ಗಮಗಮಿಸುವ ಗಮಲಿನಲ್ಲಿ ಇಲ್ಲೇ ಎಲ್ಲೋ ಅಡಿಗೆ ನಾಳೆ ಕೂಡಿಸಿದೆ. ನೋಡ್ರಿ ನೋಡಿರನ್ನ ನೋಡ್ರಿ ಬಣ್ಣ ಬಣ್ಣದ ಚಿಟ್ಟೆಗಳೆಲ್ಲ ಹೂವಿನಿಂದ ಹೂವಿ ಹಾರ್ತಾ ಅಲ್ಲಿ ಅವು ಮಕರಂದಗಳನ್ನು ಹೇರ್ತಾ ಹೇರ್ತಾರೆ. ವೃಂದದ ಸಂಗೀತ ಅವು ತಮ್ಮ ಗುಯಿ ಗುಯಿ ಅನ್ನುವಂತ ಒಂದು ಸಂಗೀತವನ್ನು ಹೊರಹಾಕ್ತಾ ಹೋಗ್ತವ. ಕೆಳಗೆ ಪಂಗಿಯ ಹೂವುಗಳೇ ಸಾವಿರ ಖಾಸಗಿ ರೀತಿ ಒಳಗೆ ಬಿದ್ದವ, ಎಷ್ಟೋ ಹೂವುಗಳು ಬಿದ್ದು ಬಿಟ್ಟವ, ಖಾಸಗಿ ಹಾಸಿದಂತ ಕಾಣ್ತವ, ಗಮಗಮಿಸುವ ಹೂವುಗಳಿದ್ದಾವ. ಇಲ್ಲೋ ಇಲ್ಲೇ ಅಡಗಿದೆ ನಾಳೆ ಕೂಸು. ಇಂಥದ್ರೊಳಗೆ ನಾಳಿನ ಜೀವನ ಅನ್ನುವಂಥದ್ದು ಅಡಗಿಕೊಂಡು ಕುಳಿತಾವೆ. ಕರೆ ನಾವು ಅದನ್ನು ವಿಚಾರ ಮಾಡಕ್ಕಾಗ್ತಿಲ್ಲ. ನಾವು ನಾಳೆಗೆ ಬಿಡುವುದು ಬಿಡುದ್ರೂ ಕೂಡ ಇಲ್ಲ. ಯಾಕಂದ್ರೆ ಇವತ್ತು ನಮಗೆ ಬೇಕು, ನನಗೆ ಬೇಕು, ನನಗೆ ಬೇಕು. ಎಷ್ಟು ಕೊಂಡು ಬಹಳ ಬಿಟ್ಟರೆ ನಮಗೆ ಸಾಕಪ್ಪ ಇಷ್ಟು ಸಾಕು ಅಂತ ಹೇಳ್ಕೊಂಡು ಇನ್ನೊಬ್ರು ಬಂದ ಒಯ್ಲಿ ಅಂತ ತಿಳ್ಕೊಂಡು ನಾವು ಬಿಟ್ಟು ಬರ್ತೀವಿ. ಯಾರು ಬಿಟ್ಟು ಕೊಡುವುದಿಲ್ಲ, ನಾವು ಎಲ್ಲಾನು ನಮ್ಗೆ ಬೇಕಂತ ತಿಳ್ಕೊಂಡು ನಾಳೆಗೆ ಬುದ್ಧಿ ಕಟ್ಕೊಳ್ಳುವಂತ ಜನ ನಾವಿರುವಾಗ ನಾವು ನಾಳಿನ ಒಂದು ವಿಚಾರವನ್ನ ಎಲ್ಲಿ ಮಾಡಕತ್ತೀವಿ? ನಾವು ಬದುಕುವುದ್ರ ಜೊತೆಗೆ ಇತರರನ್ನು ಬದುಕಿಸ್ಬೇಕಲ್ಲ, ನಾವು ಬಿಡಂಗಿಲ್ಲ ಎಲ್ಲ. ಅದಕ್ಕೆ ಉಳ್ಳವರು ಶಿವಾಲಯ ಮಾಡುವುದು, ಇದ್ದವರಷ್ಟೇ ಶಿವಾಲಯ ಮಾಡ್ತಾರೆ. ಬಡವರನ್ನ ಕರ್ಕೊಂಡೋಗಕ್ಕೆ ಸಾಧ್ಯ ಇದೆ, ಯಾರು ಕರ್ಕೊಂಡು ಹೋಗುದಿಲ್ಲ. ಅದಕ್ಕೆ ನಮ್ಗೆ ಏನಾಗಿದೆಪ್ಪ ಅಂತಂದ್ರೆ ಎಲ್ಲಾ ಇದ್ದಾಗೂ ಕೂಡ ನಾಳಿನ ಒಂದು ಕನಸು ಅದ, ಆದರೆ ಅದರ ಬಗ್ಗೆ ಯಾರು ವಿಚಾರ ಮಾಡಿದ್ದೀವಿ? ಇವತ್ತ ಎಲ್ಲ ಮುಗಿಸ್ಬಿಟ್ಟು ಅಂದ್ರೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ನಾವು ತಗೊಂಡು ತಗೊಂಡು ಬರೆದು ಮಾಡಿಬಿಟ್ಟು ಅಂದ್ರೆ ಮುಂದೊಂದು ದಿನ ಪ್ರಕೃತಿಯು ಬರೆದಾದ್ರೆ ನಮಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಕೂಡ ಸಿಗುವುದಿಲ್ಲ ಅಂತ ಒಂದು ಪರಿಸ್ಥಿತಿ ನಮಗೆ ಬರ್ತದ. ಅಲ್ಲಿ ಅದೋ ನಗುವರಣ್ಣ ಎಲ್ಲ ತಿಂದು ತೇಗಿದೆ ಬೆನ್ನ ಹಿಂದೆ ಉಳಿದಿದ್ದೀನಿ. ಎಷ್ಟೋ ಮಂದಿ ನೋಡ್ತಾರೆ ಬಡವರಿಗೆ ಸಿಗಲಾದಷ್ಟು ಎಲ್ಲ ತಿಂದು ತೇಗಿ ತಾವ ಕುಂತು ಬಿಟ್ಟಾರೆ, ಮತ್ತು ಮುಂದೆ ಮಂದಿನ ನೋಡಿ ನಗತಾರ ಅವರು. ಏನದು ಜೀವನದೊಳಗೆ ಏನು ಬರುತ್ತೆ? ಬಗೆ ಬಗೆಯ ಕಾರೆ ಏನು, ಪಟ ಪಟನೆ ಮೋಟಾರೆ ಏನು, ಅಲ್ಲಿ ಮೇಲೆ ಲೋಹದ ಹಕ್ಕಿಗಳ ಹಾರಾಟಗಳು. ಒಂದಿಷ್ಟು ಮಂದಿ ತಿಂದು ತಿಂದು ತೇಗಿ ಕಾರ್ ತಗೊಂಡಾರೆ, ಸೈಕಲ್ ಮೋಟರ್ ತಗೊಂಡಾರೆ. ಇನ್ನೊಂದಿಷ್ಟು ಮಂದಿ ದೊಡ್ಡ ದೊಡ್ಡ ವ್ಯಕ್ತಿಗಳು ವಿಮಾನದೊಳಗೆ ಹಾರಾಟ ಮಾಡಿಕೊಂಡು ಹೋಗ್ತಾರೆ. ಜೀವದ ಇಂಧನ ನೀರುತ್ತಲಿದೆ. ಅವರು ಹಾರಾಟ ಮಾಡಕ್ಕೆ ವಿಮಾನಗಳು ಬರ್ತಾರ, ಸೈಕಲ್ ಮೋಟರ್ಗಳು ಹೋಗ್ತಾರ, ಕಾರ್ಗಳು ಹೋಗ್ತಾರೆ. ಇನ್ನೊಂದಿಷ್ಟು ಜನ ಬದುಕಾಕ ಊಟಕ್ಕೆ ಗತಿ ಇಲ್ಲದ ಅಲ್ಗಾಡಿಕತ್ತಾರ. ಬದುಕು ನಾಳೆ ಎಂತೋ ಏನು. ಒಂದು ವೇಳೆ ಈ ವಿಮಾನಗಳು ಹೋಗೋರಾಗ್ಲಿ, ಕಾರ್ಗಳು ಹೋಗೋರಾಗ್ಲಿ, ಗಾಡಿಗಳಿಗೆ ಹೋಗೋರಾಗ್ಲಿ, ಇವತ್ತು ಇರ್ತೀವಿ ನಾಳೆ ಇರ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಅದನ್ನು ಕೂಡ ನನಗೆ ಬೇಕು, ನನಗೆ ಬೇಕು ಅಂತ ತಿಳ್ಕೊಂಡು ನಾವು ಬರೋಣ. ನಾಳೆ ಸಾಕ್ರೆ ಆ ವಿಮಾನ ಯಾರನ್ನು ಕರ್ಕೊಂಡು ಹೋಗ್ತದ, ಕಾರ್ ಯಾರನ್ನು ಕರ್ಕೊಂಡು ಹೋಗ್ತದ ಅನ್ನುವಂಥದ್ದು ಅವ್ರಿಗೆ ಗರಿಗೇ ಇಲ್ಲ. ಅದಕ್ಕೆ ಇರುವಷ್ಟು ದಿನ ನಾನು ಆನಂದದಿಂದ ಇರಬೇಕು, ಇವರನ್ನು ಆನಂದದಿಂದ ಇರಬೇಕು ಅನ್ನೋ ಗುಣ ನಮ್ಮಲ್ಲಿ ಇಲ್ಲ ಅನ್ನುವಂಥ ಪ್ರಸಂಗ ಬಂದಾಗ ನಾಳೆ ಹೆಂಗೋ ಏನೋ ಗೊತ್ತಿಲ್ಲ. ಯಾಕೋ ಆ ನಾಳಿನ ಅಳಲು ಅಥವಾ ನಾಳಿನ ಒಂದು ಚಿಂತೆ ನಮಗೆ ಕಾಡಿರುತ್ತದೆ. ಹಾರುವ ಹಕ್ಕಿಯ ಹಸಿರು ತಿರುಗುತ್ತಲಿದೆ. ಅದಕ್ಕೂ ಕೂಡ ಹಾರುವ ಹಕ್ಕಿಯಲ್ಲಿ ಒಂದು ಶಕ್ತಿ ಇತ್ತು, ಇಲ್ಲಿ ಸಿಗ್ಲಿಕ್ಕೆ ಇನ್ನೊಂದು ಕಡೆ ಸಿಗ್ತದ ಅಂತ ಒಂದು ಅದರ ಒಂದು ಮುಂದಿನ ಒಂದು ಏನು ಅದು ಕನಸು ಕಟ್ಕೊಂಡಿರ್ತಲ್ಲ ಆ ಕನಸುಗಳು ಕೂಡ ಇವತ್ತು ಕಂಡುಕೊಂಡಿದೆ. ಮುಂದಿನ ಒಂದು ಆಸೆ ಅಲ್ಲಿ ಸಿಗ್ತಕ್ಕಂತ ಅನ್ನುವಂತ ಒಂದು ಭರವಸೆನೆ ಇವತ್ತು ದಿನ ಏನಾಗಿರ್ತದ ಬಿಟ್ಟು ಹೊಂಟದ ಅನ್ನುವಂಥದ್ದು. ಯಾಕೋ ಏನೋ ನಾಳೆ ಬರ್ತಾ ಇದೆ ಕಾಡಿದೆ. ಯಾಕಪ್ಪ ನನಗೆ ಗೊತ್ತಾಗೋದು ನಾಳೆ ನನ್ನ ಜೀವ ಬದುಕಿಲ್ಲೋ ಅಂತ ಅನ್ನುವಂಥದ್ದು ಗೊತ್ತಿಲ್ಲ. ಆ ಒಂದು ಅಳುಕು ನನ್ನನ್ನು ಕಾಡಿರ್ತದೆ ಅನ್ನುವಂಥ ಒಂದು ವಿಚಾರವನ್ನು ಅಲ್ಲಿ ಹೇಳ್ತಾರೆ ಅನ್ನುವಂಥದ್ದು. ತೀರಿ
ನಾಳೆಗೋಸ್ಕರ ಇವತ್ತು ಚಿಂತೆ ಮಾಡಿ ಇವತ್ತಿನ ದಿನವನ್ನು ನಾವು ಹಾಳು ಮಾಡಿಕೊಳ್ಳೋದ್ರೊಳಗೆ ಆಗ್ತಿಲ್ಲ. ನಾಳೆ ಇದ್ರೆ ಬದುಕೋಣ, ಜೀವನವನ್ನು ಸಾಕ್ಸೋಣ, ಇಲ್ಲವಂದ್ರೆ ಆರಾಮಾಗಿ ನಮ್ಮ ಜೀವನವನ್ನು ಅಲ್ಲಿಗೆ ಮುಗಿಸೋಣ. ಇಲ್ಲೇ ಇಲ್ಲೇ ಇಲ್ಲಿ ಇಲ್ಲೇ ಸಿಪ್ಪೆ ಒಡಲಲ್ಲಿ ತೈಲ ಜೀವಿದೆ. ಇಲ್ಲೇ ಅದ ಹಂಗೆ ಸಿಪ್ಪೆ ಒಡಲೊಳಗನೆ ಜೀವನದ ತೈಲ ಆಡಿದೆ. ಅದನ್ನ ಮರಗಳನ್ನ ಪ್ರಕೃತಿಯನ್ನ ನೋಡಿ ಬದುಕುವಂತ ಕಲಿಬೇಕಾಗಿ ನಾವು ಇಲ್ಲ ಅಂತಂದ್ರೆ ನಮ್ಗೆ ಏನು ಸಾಧಿಸಲಿಕ್ಕೆ ಸಾಧ್ಯತೆ ಇಲ್ಲ. ಒಡಲಲ್ಲಿ ಆಡಿಗೆ ಪೂರ್ಣವಾಗಿದೆ, ನಮಾಸ ತುಂಬಲಿ, ಎಲ್ಲ ಮರದ ಜೀವ ತೈಲ ತಗೊಳಿ ಬರಲಿ, ನಾಳಿನ ಲೋಕದ ತೈಲ ಧಾರೆ ಹರಿದು ಹರಿದು ಸೇರಲಿ. ನೋಡ್ರಿ ಹೆಂಗೆ ಹೇಳ್ತಾರಲ್ಲಿ, ಒಡಲಲ್ಲಿ ಅಡಿಗೆ ಪೂರ್ಣವಾದರೆ ಅದು ನವಮಾಸ ತುಂಬಿ ಹೊರಗೆ ಬರಬೇಕಾಗಿದೆ. ಅದು ಪ್ರಪಂಚದ ಕಾಲಕ್ಕಿಂತ ಮುಂಚೆನೇ ಅದನ್ನು ಗಮನಿಸಿ ಮುಗಿಸುವುದು ಬೇಡ. ಅದಕ್ಕೆ ಎಲ್ಲಾ ಕಡೆಯಿಂದಲೂ ಕೂಡ ಅಂದ್ರೆ ಬೇಕಾಗಿರುವಂತಹ ಮೂಲಭೂತ ಅವಶ್ಯಕತೆಗಳನ್ನ ಒದಗಿಸುವಂತ ಕೆಲಸ ಮಾಡೋಣ. ಹೊರಗೆ ಬಂತಂದ್ರೆ ಅಥವಾ ಎಲ್ಲಾ ಕಡೆಗಳಿಂದ ಎಲ್ಲಾ ಮೂಲಗಳಿಂದ ನಮ್ಮ ಜೀವನೋತ್ಸಾಹ ತುಂಬಂತು ಅಂತಂದ್ರೆ ಮುಂದಿನ ಒಂದು ಜೀವಕ್ಕ ಪ್ರಪಂಚವನ್ನು ತೋರಿಸುವಂತ ಕೆಲಸ ಮಾಡಬೇಕಾಗಿದೆ. ತೆಂಗು ಧಾರೆಗಳ ನಾಡಿನಲ್ಲಿ ಬೆವರ ಹಳ್ಳಿಯ ಶಾಲೆಯಲ್ಲಿ ಜೀವಾಮೃತ ಅಡಿಗೆ. ನೋಡ್ರಿ ತೆಂಗು ತಾರೆಗಳ ನಾಡಿನಲ್ಲಿ ಅದು ಬೆವರ ಹಳ್ಳಿಯ ಒಂದು ಶಾಲೆಯೊಳಗೆ ಜೀವಾಮೃತ ಅಡಿಗೆ ಇದೆ. ನೋಡ್ರಿ ಹೆಂಗದ ತೆಂಗಿನ ನೀರು ತೆಂಗಿನಕಾಯಿ ಅದನ್ನು ಬೆಳೆದು ನಾವು ಬಳಸ್ಕೊಂಡ್ರೆ ನಮ್ಮ ಜೀವನ ಹೊಡೆದ, ಅದರ ಜೊತೆಗೆ ಮಾರಿದ ನಮ್ಮ ಜೀವನವೂ ಕೂಡ ನಿಂತದ. ಜೀವ ಹಿಂಡಿ ಒಡಲ ಹಿಂಡಿ ತೈಲ ಧಾರೆ ಒಂದು ಕಡೆ ಒಂದು ಒಂದು ಊಟವನ್ನು ನಾವು ಬಿಟ್ಟಾದರೂ ಕೂಡ ನಮ್ಮ ಜೀವನವನ್ನು ನಡೆಸುವಂತಹ ಒಂದು ಶಕ್ತಿ ನಮಗೆ ಅನುಭವವಾದ ದೇವರು ಕೊಡಲಿ. ಹಂಗೆ ಹಿಪ್ಪೆ ಜೀವ ಮೇಳ ನಡೆಯಲಿ, ನಾಳೆಯ ಚಕ್ರದ ಕೆಳಗೆ ಮನುಕುಲದ ಮೊಳಕೆ ಒಡೆಯಲಿ, ಭವ್ಯ ಬದುಕು ಅರಳಲಿ. ನೋಡ್ರಿ ಆ ಹಂಗೆ ಹಿಪ್ಪೆ ಜೀವ ಮೇಳ ಅನ್ನುವಂಥದ್ದು ನಡೆಯಲಿ, ಹೆಂಗೆ ನಡೆಯಲಿ ಅಂತಂದ್ರೆ ನಾಳೆ ಎಂಬ ಚಕ್ರದ ಕೆಳಗೆ ಓದುವಂತಹ ಒಂದು ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ಅವರಿಗೆ ನಾನು ವಿರಾಮ ಮಾಡಿದ್ದೇನೆ.